2024 KAS ಪೂರ್ವವಾಯು ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವು ಮಹತ್ವದ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ತಮಗೆಲ್ಲರಿಗೆ ಪತ್ರಿಕೆ ಪರಿಚಯ ಇದೆ. ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು 40 ಪ್ರಶ್ನೆಗಳು, 80 ಅಂಕಗಳು, ಮಾನವೀಯ ಸಬ್ಜೆಕ್ಟ್ಗಳು ಹ್ಯುಮ್ಯಾನಿಟಿ ಸಬ್ಜೆಕ್ಟು 60 ಪ್ರಶ್ನೆಗಳು, 120 ಅಂಕಗಳು. ಎರಡನೇದರಲ್ಲಿ ಪತ್ರಿಕೆ 2 ರಾಜ್ಯ ಪ್ರಚಲಿತ ಘಟನೆ 40 ಪ್ರಶ್ನೆಗಳು, 80 ಅಂಕಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ 30 ಪ್ರಶ್ನೆಗಳು, 60 ಅಂಕಗಳು. ಮೂರನೇದು ಮೆಂಟಲಿಟಿ ಮತ್ತು ಗಣಿತ 30 ಪ್ರಶ್ನೆಗಳು, 60 ಅಂಕಗಳು. ಹೀಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ತಮ್ಮ ಪೂರ್ವ ಪರೀಕ್ಷೆಗೆ ಇರುವುದು ತಮಗೆಲ್ಲರಿಗೂ ಗೊತ್ತಿದೆ. ಅಂಕಗಳು ಕೂಡ ಯಾವ ರೀತಿ ಇರುವುದನ್ನೋದು ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಾನು ನಿಮಗೆ ತಿಳಿಸುವಂಥ ವಿಷಯ ಏನಪ್ಪ ಅಂದ್ರೆ, ನಾವು ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ಈ ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚು ಅಂಕಗಳನ್ನು ಪಡಿಬೇಕಾಗ್ತದೆ. ಯಾಕಂದರೆ ಮೇ 2024 ಪರೀಕ್ಷೆ ಇದೆ. ಈ ಸಿಲೆಬಸ್ ನೋಡಿದಾಗ, KAS ಸಿಲೆಬಸ್ ನೋಡಿದಾಗ, ಒಬ್ಬ ಸಾಮಾನ್ಯ ಅಭ್ಯರ್ಥಿಗೆ ತಯಾರಾಗಬೇಕಾದ್ರೆ ಕನಿಷ್ಠ 4 ಬೇಕಾಗ್ತದೆ. ಒಂದು ಲೆವೆಲ್ ರೆಡಿ ಆಗ್ಬೇಕಾದ್ರೆ 4 ಬೇಕಾಗ್ತದೆ. ಹೊಸಬಾಗಿದ್ದನಂದ್ರೆ ಅವನಿಗಿನ್ನೂ ಹೆಚ್ಚು ಸಮಯ ಬೇಕಾಗ್ತದೆ. ಆದರೆ ನಮಗಿಲ್ಲಿ ಕಡಿಮೆ ಅವಧಿ ಕೊಟ್ಬಿಟ್ಟಾರ. ಈಗಲೇ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಈ ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚು ಅಂಕಗಳನ್ನು ಪಡೆಯುವ ವಿಧಾನ ಏನು ಅನ್ನೋದನ್ನು ನಿಮಗೆ ನಾನು ತಿಳಿಸಿಕೊಡ್ತೇನೆ. ಆ ವಿಭಾಗದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದ್ರೆ, ನೀವಿಲ್ಲಿ ಗಮನಿಸಬೇಕಾಗಿದ್ದು ಮೊದಲು ಪ್ರಚಲಿತ ಘಟನೆಗಳು. ನೀವು ಫಸ್ಟಿಗೆ ನೀವು ಓದಿ ಮುಗಿಸಬೇಕಾಗಿರುವಂಥ ವಿಷಯ ಯಾವುದಿತ್ತಂದ್ರೆ ಪ್ರಚಲಿತ ಘಟನೆಗೆ ಹೆಚ್ಚು ಗಮನ ಕೊಡಿ. ಪ್ರಚಲಿತ ಘಟನೆ ಫಸ್ಟ್ ಪೇಪರ ಮತ್ತು ಸೆಕೆಂಡ್ ಪೇಪರ ಎರಡೂ ಕೂಡಿ ನಮಗೆ ಗೊತ್ತಿದೆ 80 ಪ್ರಶ್ನೆಗಳು, 160 ಕವರ್ ಆಗ್ತದೆ. ಬರೀ ರಾಷ್ಟ್ರೀಯ ಪ್ರಚಲಿತ, ರಾಜ್ಯದ ಪ್ರಚಲಿತ, ಅಂತಾರಾಷ್ಟ್ರೀಯ ಪ್ರಚಲಿತ ಇವುಗಳನ್ನು ನೀವು ಕವರ್ ಮಾಡಿಕೊಂಡ್ರೆ 160 ನೀವು ಕವರ್ ಮಾಡ್ದಂಗೆ ನಿಮಗೆ ಹೆಚ್ಚಿನ ಅಂಕಗಳು ಪಡೀಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಚಲಿತ ಘಟನೆಗಳು ಅಂತ ಅಂದ್ಕೊಳ್ಳೇನೆ, ನಾವು ಓದಬೇಕಾದ್ದು ಮತ್ತು ಎಲ್ಲಿಂದ ಓದಬೇಕನ್ನುವಂಥ ವಿಚಾರ ನೋಡಿದಾಗ, ಜನವರಿ 2023ರಿಂದ ಮಾರ್ಚ್ 2024ರವರೆಗೆ ನೀವು ಓದಬೇಕಾಗ್ತದೆ. ಏಪ್ರಿಲ್ ಮೇದ 5 ಅಂದ್ರೆ ಒಮ್ಮೆ ಏಪ್ರಿಲ್ ಫಸ್ಟ್ ವೀಕ್ದು ಕೇಳಬಹುದು, ಬಟ್ ಸಾಧ್ಯತೆ ಕಡಿಮೆ. ಬಟ್ ಮಾರ್ಚ್ ಎಂಡ್ ತನಕ ನೀವು ನೋಡಲೇಬೇಕು. ಈ ಅವಧಿಯಲ್ಲಿ ಅಂದರೆ ಜನವರಿ 2023ರಿಂದ ಮಾರ್ಚ್ 2024ರವರೆಗಿನ ಪ್ರಚಲಿತ ಘಟನೆಗಳನ್ನು, ಅಲ್ಲಿ ರಕ್ಷಣೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಆರ್ಥಿಕ ಅಂಶಗಳಿರ್ಬೋದು, ದ್ವಿಪಕ್ಷೀಯ ಒಪ್ಪಂದಗಳಿರ್ಬೋದು, ರಫ್ತು ವ್ಯಾಪಾರ ಇರ್ಬೋದು, ಎಲ್ಲ ವಿಸ್ತರಸುದ್ದಿಗಳಿರ್ಬೋದು, ಎಲ್ಲ ವಿಷಯಗಳನ್ನು ನೀವು ಅಲ್ಲಿ ಕವರ್ ಮಾಡಲೇಬೇಕಾಗ್ತದೆ. ಈ ಪ್ರಚಲಿತ ಘಟನೆ ಸಂಪಟ್ಟಂಗೆ ನೀವು ಪೇಪರ್ ಓದಿ ಕವರ್ ಮಾಡ್ಕೊಳೋಕ್ಕಾಗೋದಿಲ್ಲ. ಈ ಕಡಿಮೆ ಅವಧಿಯಲ್ಲಿ ನೀವು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ, ಒಂದು ವಾರ್ಷಿಕ ಪ್ರಚಲಿತ ಬುಕ್ ತೆಗೆದುಕೊಂಡು, ಇಯರ್ ಬುಕ್ ಅಂತೀವಿ, ಪ್ರಚಲಿತ ಇಯರ್ ಬುಕ್ ಅಂತ ಕರಿತೀವಿ, ಆ ಬುಕ್ಕ ತೆಗೆದುಕೊಂಡು ಕವರ್ ಮಾಡ್ಕೊಳ್ಳಿ. ಇನ್ನೊಂದು ಬೆಸ್ಟ್ ವಿಧಾನ ಅಂತಂದ್ರೆ, ಕನ್ನಡದಾಗಿರುವಂಥ ಯಾರು ಕನ್ನಡ ಮೀಡಿಯಂ ಮಾಡೋರು, ಕನ್ನಡದಾಗಿರುವಂಥ ಪತ್ರಿಕೆಗಳು
ನಾವೇನು ಸ್ಪರ್ಧಾ ಪತ್ರಿಕೆಗಳಂತ ಕರಿತೀವಲ್ಲ, ಆ ಪತ್ರಿಕೆಗಳಲ್ಲಿ ಒಂದು ಕನಿಷ್ಠ 3 ಪತ್ರಿಕೆಗಳು ಖರೀದಿ ಮಾಡಿ, 3 ಪತ್ರಿಕೆಗಳು ಖರೀದಿ ಮಾಡಿ ಆ 3 ಪತ್ರಿಕೆಗಳನ್ನು ಮುಂದಿಟ್ಟುಕೊಂಡು ನೀ ಪ್ರಚಲಿತ ಘಟನೆ ತಯಾರು ಮಾಡ್ಕೋಬೇಕು. ಒಂದೇ ಪ್ರಚಲಿತ ಪತ್ರಿಕೆ ತೆಗೆದುಕೊಂಡು ಎಲ್ಲ ವಿಷಯ ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪತ್ರಿಕೆಯಲ್ಲಿ ಇರಲಾರ್ದ ವಿಷಯ ಇನ್ನೊಂದು ಪತ್ರಿಕೆಯಲ್ಲಿ ಇರ್ತದೆ, ಇನ್ನೊಂದು ಪತ್ರಿಕೆಯಲ್ಲಿರೋದು ವಿಷಯ ಮತ್ತೊಂದು ಪತ್ರಿಕೆಯಲ್ಲಿ ಇರ್ತದೆ. ಯಾವುದು ಇರ್ತದೆ ಅದನ್ನು ಬಿಡೋದು, ಇರಲಾರ್ದು ಹೊಸದು ಇತ್ತಂದು ಗುರುತು ಮಾಡ್ಕೊಳ್ಳೋದು. ಹೀಗೆ 2023 ಜನವರಿ 2023 ನೀವು ಪತ್ರಿಕೆಗಳನ್ನು ಸಂಗ್ರಹ ಮಾಡಿಕೊಂಡು ಈ ಪ್ಯಾಟರ್ನ್ದಾಗ ತಯಾರು ಮಾಡಿದಾಗ ನಿನ್ನ ವಿಷಯ ಕವರ್ ಮಾಡೋಕ್ಕೆ ಸಾಧ್ಯ ಇದೆ. ಇನ್ನು ಇಂಗ್ಲೀಷ್ನಾಗ ತಯಾರು ಮಾಡೋರಿದ್ರೆ ಇಂಗ್ಲೀಷ್ನಾಗ ಸಾಕಷ್ಟು ವಾರ್ಷಿಕ ಇಯರ್ ಬುಕ್ ಇರ್ತಾವೆ, ಸಾಕಷ್ಟು ಬಂದಾವೆ. 2023 ಕವರ್ ಆಗಿರುವಂಥ ಸಾಕಷ್ಟು ಇಯರ್ ಬುಕ್ಗಳದಾವೆ. ಆ ಇಯರ್ ಬುಕ್ಗಳನ್ನು ತೆಗೆದುಕೊಂಡು ಒಂದು ಇಂಗ್ಲೀಷ್ ಮ್ಯಾಗ್ಜಿನ್ನ ತೆಗೆದುಕೊಂಡು ನೀವು ಪ್ರಚಲಿತ ಘಟನೆ ಅಲ್ಲಿ ತಯಾರು ಮಾಡಲಿಕ್ಕೆ ಅವಕಾಶ ಇದೆ. ಎರಡನೇದು, ಪ್ರಚಲಿತ ಘಟನೆ ತಯಾರು ಮಾಡುವಾಗ ನೀವು ಏನು ಓದ್ತಿರಲ್ಲ ಅದು ನೆನಪಿನಾಗ ಉಳಿದಲ್ಲ, ಪರೀಕ್ಷೆಯಲ್ಲಿ ನೆನಪಿನಾಗ ಬರೋದಿಲ್ಲ. ನೆನಪಿನಾಗ ಬರಬೇಕಾಗಿತ್ತಂದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಓದಿದ ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡಬೇಕು. ನೀ ಎಷ್ಟು ಚರ್ಚೆ ಮಾಡ್ತೀಯಲ್ಲ ಇಲ್ಲಿ ಪ್ರಚಲಿತ ಘಟನೆ ಅಷ್ಟು ನೆನಪಿನಾಗ ಉಳಿತದೆ. ನೀನು ಅದನ್ನೇ ಸಿಂಗಲ್ಲಾಗಿ ಏಕಾಂಗಿಯಾಗಿ ಅಭ್ಯಾಸ ಮಾಡಿ ವಿಷಯ ಕವರ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಪ್ರಚಲಿತ ಘಟನೆ 2023 ಹೋದ್ರಿ, 2024 ಮಾರ್ಚ್ 2024 ನೋಡಿ. ಸಾಧ್ಯ ಆದಷ್ಟು ಬೇರೆ ಬೇರೆ ಮ್ಯಾಗ್ಜಿನ್ನ 3 ಮ್ಯಾಗ್ಜಿನ್ನ ಕನಿಷ್ಠ 3 ತೆಗೆದುಕೊಂಡು ವಾರ್ಷಿಕ ಇಂಗ್ಲೀಷ್ನಾಗ ಸಿಕ್ತಂದ್ರೆ ವಾರ್ಷಿಕ ಇಯರ್ ಬುಕ್ ತೆಗೆದುಕೊಂಡು ಕವರ್ ಮಾಡಿಕೊಳ್ಳಿ. ಆದರೆ ಈ ಸಮಯದಲ್ಲಿ ನೀವು ಒಂದು ತಪ್ಪು ಮಾಡಬಾರ್ದು, ದಿನಪತ್ರಿಕೆ ಓದಬಾರದು. ಎಕ್ಸಾಮ್ ದಿನಾಂಕ ಇಲ್ಲಾಂದರೆ ದಿನಪತ್ರಿಕೆ ಓದ್ಬೋದು. ಈ ಉದಾಹರಣೆಗಾಗಿ ಜನವರಿ 2023 ದಿನಪತ್ರಿಕೆಯಲ್ಲಿ ನೀವು ಓದಿರ್ತೀಯ, ಅದೇನು ನೆನಪಿನಲ್ಲಿ ಇರ್ತದೆ ಹೇಳಿ? ಯಾರಿಗೂ ಇರೋದಿಲ್ಲ. ನೀ ಇವತ್ತಿನ ನೆನಪಿರ್ಬೋದು, ಬಟ್ ಹಿಂದಿಂದ ಏನು ಮಾಡ್ತಿ? ಅದಕ್ಕೆ ದಿನಪತ್ರಿಕೆ ಓದಿ ಸಮಯ ಕಳಿಬಾರ್ದು. ಭಾಳ ಮಂದಿ ನಾವು ಸ್ಪರ್ಧಾತ್ಮರೀಕ್ಷೆಗೆ ಓದೋರ್ದೊಂದು ಚಟ ಇರ್ತದೆ, ಬೆಳಗ್ಗೆ ಎದ್ದುಗಳೇ ದಿನಪತ್ರಿಕೆ ಓದೋದು ಅಥವಾ ಸಾಯಂಕಾಲ ಓದೋದು, 1 ತಾಸು 1.5 ತಾಸುಗಟ್ಟಲೆ ಆ ಪತ್ರಿಕೆಯಲ್ಲಿ ಸಮಯ ವೇಸ್ಟ್ ಮಾಡೋದು ನಾನು ನೋಡಿನಿ. ಅದು ತಪ್ಪು ವಿಧಾನ. ಯಾವಾಗ ದಿನಪತ್ರಿಕೆ ನೋಡ್ಬೇಕಂದ್ರೆ ದಿನಾಂಕ ಇಲ್ಲ, ಎಕ್ಸಾಮ್ ದಿನಾಂಕ ಇಲ್ಲ, ಟೈಮ್ ಅದ, ಅವಾಗ ನೀವು ಪರೀಕ್ಷೆ ತಯಾರು ಮಾಡ್ಬೇಕಾದ್ರೆ. ಬಟ್ ಇಲ್ಲಿ ನೀವು ನೋಡ್ಬೋದು ಮಾರ್ಚ್ ತಿಂಗಳಲ್ಲಿ ಏನಾಗಿರ್ತಲ್ಲ, ಮಾರ್ಚ್ ತಿಂಗಳದಂದು ನೀವು ದಿನಪತ್ರಿಕೆ ಓದಿ, ಯಾಕಂದ್ರೆ ಅದು ಮಾರ್ಚ್ ತಿಂಗಳಲ್ಲಿ ಸಂಗ್ರಹ ಆಗಿದ್ದನ್ನು ಪತ್ರಿಕೆಯಲ್ಲಿ ನಿಮಗೆ ಸಿಗದೇ ಇರ್ಬೋದು. ಆ ಟೈಮ್ ಕೊನೆ ಹಂತದಲ್ಲಿ ಪತ್ರಿಕೆ ನೋಡಿ ಒಂದು 15-20 ದಿನ, ಬಟ್ ಉಳಿದದ್ದೆಲ್ಲ ಕಡಿಮೆ ಅವಧಿಯಲ್ಲಿ ಕವರ್ ಬೇಕಾದ್ರೆ ಪತ್ರಿಕೆಗಳು ಓದ್ರಿ, ಸ್ಪರ್ಧಾ ಪತ್ರಿಕೆಗಳನ್ನು ತೆಗೆದುಕೊಂಡು ಕವರ್ ಮಾಡ್ಕೊಳ್ಳಿ. ಇದು ಒಂದು ಭಾಗ. ಎರಡನೇ ಭಾಗ, ಒಂದು ಪ್ರಚಲಿತ ಘಟನೆ, ಎರಡನೇದು ನೀವು ನೋಡಬೇಕಾಗಿದ್ದಂದ್ರೆ ಮೆಂಟಲ್ ಎಬಿಲಿಟಿ. ನೋಡಿ ಇದರಾಗ ಎರಡೂ ಕೂಡಿಕೊಂಡು 80 ಪ್ರಶ್ನೆಗಳು, ಇಲ್ಲಿ 30 ಪ್ರಶ್ನೆಗಳು. ಮೆಂಟಲ್ ಎಬಿಲಿಟಿ ಪೇಪರ್, ನೀ ಈ 30 ಅಂಕಗಳೇನದಲ್ಲ ಬೇರೆ ಸಬ್ಜೆಕ್ಟ್ ಓದಿ ನೀವು 30 ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರಚಲಿತ ಘಟನೆ ಇದು ಮೆಂಟಲ್ ಎಬಿಲಿಟಿ, ಗಣಿತ, ದತ್ತಾಂಶ ವಿಶ್ಲೇಷಣೆ, ನೀವು ಸರಿಯಾಗಿ ನೋಡಿದ್ರೆ 30 ಕೂಡ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಮೆಂಟಲ್ ಎಬಿಲಿಟಿಗೆ ನೀವು ಹೆಚ್ಚಿನ ಗಮನ ಕೊಡಿ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಅಂಕಗಳು ಪಡೀಲಿಕ್ಕೆ ಸಾಧ್ಯ ಇರುವಂಥ ವಿಭಾಗ ಇದು. 3, ಮತ್ತೇನು ನೋಡಬೇಕು ಅಂತಂದ್ರೆ ಸಂವಿಧಾನ. ಹದಿನೈದು ಅಂಕಗಳು ಸಂವಿಧಾನ ಮೇಲೆ. ನಾವು ಏನು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂತ ಕರಿತೀವೋ, ಮಾನವೀಯ ಸಬ್ಜೆಕ್ಟ್ಗಳಂತ ಕರಿತೀವಲ್ಲ, ಅದರಾಗ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ,
ಸಂವಿಧಾನ ನಾಲ್ಕು ವಿಷಯಗಳು ಸಾಮಾನ್ಯವಾಗಿ ಕಾಣ್ತಿರೋ, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಸಂವಿಧಾನ. ಸಾಮಾನ್ಯವಾಗಿ ಈ ನಾಲ್ಕು ಸಬ್ಜೆಕ್ಟ್ ಮೇಲೆ 15-15 ಕ್ವಶನ್ಗಳು ಕಾಮನ್ ಆಗಿ ಇದೇ ಇರ್ತದೆ. ಹೆಚ್ಚು ಕಡಿಮೆ ಇರ್ಬೋದು, ಒಂದು 13 ಇರ್ಬೋದು, ಒಂದು 12 ಇರ್ಬೋದು, 11 ಇರ್ಬೋದು. ಸಾಮಾನ್ಯವಾಗಿ 10-15 ತಿಟ್ಕೊಳ್ಳಿ. ಈಗ ಉದಾಹರಣೆಗೆ ಭೂಗೋಳ ನೀನು ಕವರ್ ಮಾಡ್ಕೋಕ್ಕರಲ್ಲಿ ಭಾರತ ಭೂಗೋಳ ಓದಬೇಕು, ಕರ್ನಾಟಕ ಭೂಗೋಳ ಓದಬೇಕು, ಪ್ರಾಕೃತಿಕ ಕೂಡ, ಆವಾಗ ನಿನಗೆ 15 ಮಾರ್ಕ ಸಿಗ್ತದೆ. ಇತಿಹಾಸ ಓದ ನೀವು ಪಡ್ಕೋಬೇಕು, ಪ್ರಾಚೀನ ಓದಬೇಕು, ಮಧ್ಯಕಾಲೀನ ಓದಬೇಕು, ಆಧುನಿಕ ಓದಬೇಕು, ಕರ್ನಾಟಕ, ಆವಾಗ 15 ಕವರ್ ಆಗ್ತದೆ. ಅದ್ರ ಬದಲಾಗಿ ನೀನು ಸಂವಿಧಾನ ಕಡಿಮೆ ಅವಧಿಯಲ್ಲಿ ಕವರ್ ಮಾಡ್ಕೋಕೆ ಸಾಧ್ಯ ಅದ, 15 ಮಾರ್ಕಸ್ ಅಲ್ಲಿ ಸಿಗ್ತದೆ. ಮತ್ತು ನಿರ್ದಿಷ್ಟ ಪ್ರಶ್ನೆಗಳು ಗ್ಯಾರಂಟಿ ಪ್ರಶ್ನೆ ಅಂತಂದ್ರೆ ಆಯಿ ಭಾಗ ಸಂವಿಧಾನ ನೀವು ಓದೋದು. ನಾಲ್ಕನೇದು ನೀವು ಏನು ಓದಬೇಕಪ್ಪ ಅಂತಂದ್ರೆ ಪರಿಸರ ಅಧ್ಯಯನ 10 ಅಂಕಗಳು. ನಾವು ಪೇಪರ್ 2ರಲ್ಲಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅದರಲ್ಲಿ ಜೀವಶಾಸ್ತ್ರದ, ಭೌತಶಾಸ್ತ್ರದ, ರಸಾಯನಶಾಸ್ತ್ರದ, ತಂತ್ರಜ್ಞಾನದ, ಆರೋಗ್ಯ ವಿಜ್ಞಾನದ ಎಲ್ಲ ಕೂಡಿ ಅಂಕಗಳು ನಾವಲ್ಲಿ ಡಿವೈಡ್ ಆಗಿದೆ. ಆದರೆ ಪರಿಸರ ಅಧ್ಯಯನ ಅದಲ್ಲ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಅಂಕ ಕೊಡುವಂಥ ವಿಷಯ ಅದು ಕೂಡ ಒಂದು. ಸುಮಾರು 10 ಪ್ರಶ್ನೆಗಳು ಅದರಿಂದ ನಿರೀಕ್ಷೆ ಬರುವ ಸಾಧ್ಯತೆ ಇದೆ. ಇಲ್ಲಿ ಹಿಂದಿನ ಪರೀಕ್ಷೆ ನೋಡಿದಾಗ ಕೂಡ 8-10 ಆ ವಿಭಾಗದಿಂದ ಕೇಳಲಾಗಿದೆ. ಅದಕ್ಕಾಗಿ ನೀನು ಅಲ್ಲಿ ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಓದೋಕ್ಕಿಂತ ಪರಿಸರ ಅಧ್ಯಯನ ಓದೋದು ಉತ್ತಮ. ಅದರ ಜೊತೆಗೆ 5ನೇದು ವಿಭಾಗವಾಗಿ ನೀನು 5ನೇ ಭಾಗವಾಗಿ ನೋಡಬೇಕಾಗಿದ್ದೇನಪ್ಪ ಅಂತಂದ್ರೆ ಆಧುನಿಕ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಆಧುನಿಕ ಇತಿಹಾಸ. ನೋಡಿ, ಆಧುನಿಕ ಭಾರತ ಇತಿಹಾಸ, ಆಧುನಿಕ ಕರ್ನಾಟಕ ಇತಿಹಾಸ, ಈ ಎರಡೂ ವಿಭಾಗ ನೀನು ನೋಡಿ ಕವರ್ ಆಯ್ತಂದ್ರೆ ಇಲ್ಲಿಯೂ 10 ಅಂಕಗಳು ಕವರ್ ಆಗ್ತದೆ. ಸರ್, ಆಧುನಿಕ ಭಾರತ ಇತಿಹಾಸ ಅಂದರೆ ಎಲ್ಲಿಂದ? ಸಾಮಾನ್ಯವಾಗಿ ಸ್ವಾತಂತ್ರ್ಯ ಚಳವಳಿ ಅಂತ ಕರಿತೀವಿ ನಾವು ಆಧುನಿಕ ಭಾರತ ಇತಿಹಾಸ. 1857-1947 1947 ಇದು ಸ್ವಾತಂತ್ರ್ಯ ಚಳವಳಿಯ ಅವಧಿ ಅಂತ ಕರಿತೀವಿ. ನೀವು 1857 ದಂಗೆಯಿಂದ 1947 ಸ್ವಾತಂತ್ರ್ಯ ಸಿಗುವವರೆಗೆ ನಡೆದಂಥ ಐತಿಹಾಸಿಕ ಘಟನೆಗಳು, ವ್ಯಕ್ತಿಗಳು, ಸ್ಥಳಗಳನ್ನು ನೀವು ನೋಡಲೇಬೇಕು. ಆಮೇಲೆ ಆಧುನಿಕ ಕರ್ನಾಟಕ ಇತಿಹಾಸ ಅಂದರೆ ಸಾಮಾನ್ಯವಾಗಿ ಮೈಸೂರು ಒಡೆಯರು, ಕಮಿಷನರ, ದಿವಾನರ ಆಳ್ವಿಕೆ, ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ, ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ, ಈ ವಿಭಾಗ ನೋಡಿದಾಗ 10 ಕ್ವಶನಲ್ಲಿ ಬರುವ ಸಾಧ್ಯತೆ ಇದೆ. ಯಾರ್ಯಾರು ಗಮನಿಸಿ, ಈ ಸರಳವಾದ ವಿಧಾನಗಳು ನಾವು ಪ್ರಚಲಿತ ಘಟನೆ ನೋಡ್ಕೊಳ್ಳಿ, ಮೆಂಟಾಲಿಟಿ ನೋಡಿ, ಸಂವಿಧಾನ ನೋಡ್ಕೊಳ್ಳಿ, ಪರಿಸರ ನೋಡಿ, ಆಧುನಿಕ ಭಾರತ ಮತ್ತು ಆಧುನಿಕ ಕರ್ನಾಟಕದ ಈ ವಿಷಯಗಳು ಕವರ್ ಆಯ್ತಂದ್ರೆ ನಾವು 145 ಪ್ರಶ್ನೆಗಳು ಇಲ್ಲಿ ಕವರ್ ಆಯ್ತು. 100, 130, 145 ನಿಮ್ಮ 145 ಅಂದರೆ ಎಷ್ಟಾಯಿತು? 200-290 ಅಂಕಗಳು. 290 ಅಂಕಗಳು ಇಲ್ಲಿ ನಿನಗೆ ಫಿಕ್ಸ್ ಆಯಿತು. ನಾವು 290 ಅಂಕಗಳಿಗೆ ನೀ ರೆಡಿ ಆದೆ ಅಂದ್ರೆ ವಿಷಯ ಕವರ್ ಜಾಸ್ತಿ ಮಾಡ್ಲಿಕ್ಕೆ ಇದು ಹೆಚ್ಚು ಅಂಕ ಪಡ್ಲಿಕ್ಕೆ ಸಾಧ್ಯ ಅದು. ನಾವು ಲಾಸ್ಟ್ 2 ಎಕ್ಸಾಮ್ ನೋಡಿದ 2015-17-18 ಪೂರ್ವಭಾವಿ ಕಟ್ ಅಪ್ ಮಾರ್ಕಸ್ ನೋಡಿದ್ರೆ ಜಿ ಎಮ್ 200 ದಾಟಿಲ್ಲ, ಜನರಲ್ ಮೆರಿಟೇ 200 ಮಾರ್ಕಸ್ ದಾಟಿಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನ ಆಯ್ಕೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಸರ್, ಇಷ್ಟೇ ಓದಿಬಿಡ್ಬೋದಾ? ಸರ್ ನೋಡಿ, ಇದು ಮುಗಿಸ್ಬೇಕಾದ್ರೆ ನಿಮಗೆ ಟೈಮ್ ಸಿಕ್ತು. ಇದೆಲ್ಲ ಮುಗೀತಂದ್ರೆ ತಿಳ್ಕೊಳಮ್ಮ, ನಿನಗೆ ಮುಗೀತಂದ್ರೆ ಆಗ ನೀನು ಪ್ರಾಚೀನ ಇತಿಹಾಸ ಓದ್ಕೋತ್ಕೊಡು.
ಆಗ ನೀನು ಆಧುನಿಕ ಮಧ್ಯಕಾಲೀನ ಇತಿಹಾಸ ಓದ್ಕೋತ ಕೊಡು, ಆಗ ನೀನು ಭಾರತ ಭೂಗೋಳವೋದು, ಕರ್ನಾಟಕ ಭೂಗೋಳವೋದು, ಆಮೇಲೆ ನೀನು ಅರ್ಥಶಾಸ್ತ್ರ ಅವ ನೋಡು. ಬಟ್ ಮುಖ್ಯವಾಗಿರುವಂಥ ಈ ವಿಷಯ ಕವರ್ ಮಾಡ್ಕೊ. ಅದ್ರ ಬದಲಾಗಿ ಇವುಗಳನ್ನು ಓದದೆ ನಾವು ಇತಿಹಾಸ ಓದ್ಕೋತ ಕೂತೆ, ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಇತಿಹಾಸ, ಅಂಕಗಳು ಬರೋ ಸಾಧ್ಯತೆ ಕಡಿಮೆ ಅದ. ಯಾಕಂದ್ರೆ ನೀವು ಪ್ರಾಚೀನ ಮಧ್ಯಕಾಲೀನ ಓದೋದ್ರೊಳಗೆ ಸಂವಿಧಾನ ಮುಗಿಸಿಬಿಟ್ಟಿರ್ತೀವಿ, ನೀನು ಜೀವಶಾಸ್ತ್ರ ಭೌತಶಾಸ್ತ್ರ ಓದೋದ್ರೊಳಗೆ ಪರಿಸರ ಅಧ್ಯಯನ ಮುಗೀತದ, ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ. ಈ ಒಂದು ವಿಚಾರಗಳನ್ನು ನಿಮ್ಮ ಮೈಂಡ್ನಾಗ ಇಟ್ಟುಕೊಂಡು ನೀವು ಕೆ ಎಸ್ ತಯಾರು ಮಾಡಿಕೊಂಡಾಗ ನಿಮ್ಮ ಸಕ್ಸಸ್ ರೇಟ್ ಏನತ್ತ ಹೆಚ್ಚಲಕ್ಕೆ ಸಾಧ್ಯತೆ ಇದೆ. ಇದು ನನ್ನ ಅನುಭವದ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಾದರೂ ಪ್ರಶ್ನೆಗಳಿತ್ತಂದ್ರೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ತಯಾರಿ ಸಂಬಂಧಪಟ್ಟದ್ದು ನಿಮ್ಮ ಏನಾದರೂ ಗೊಂದಲ ಇತ್ತು, ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ನಾನು ಉತ್ತರ ಕೊಡ್ತೀನಿ. ನೈನ್ ಡಬಲ್ ಏಟ್ ಜೀರೋ ನೈನ್ ಫೈವ್ ಸೆವೆನ್ ಫೈವ್ ಸಿಕ್ಸ್ ಟು. ಎಸ್ ಎಮ್ ಎಸ್ ಮಾಡಿ, ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡೋದಿಲ್ಲ, ನನಗೆ ತರಗತಿಯಲ್ಲೇ ಜಾಸ್ತಿ ಇರ್ತೀನಿ. ನೀವು ಎಸ್ ಎಮ್ ಎಸ್ ಮಾಡಿದ್ರೆ ನಿಮಗೆ ಉತ್ತರ ಕೊಡುವಂಥ ನನ್ನ ಒಂದು ಅನುಭವದ ಆದ ಮೇಲೆ ಒಂದು ಒಳ್ಳೆಯ ಒಂದು ಉತ್ತರ ನಿಮಗೆ ಸಿಗ್ತದೆ ಅಂತ ನಾನು ಭಾವಿಸ್ತೀನಿ. ಇದರ ಜೊತೆಗೆ ಇತ್ತೀಚೆಗೆ ರಾಜ್ಯದಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳು ನಡೆದಿದ್ದವು, ವಿಲೇಜ್ ಅಕೌಂಟೆಂಟ, ಪಿ ಡಿ ಒ ಎಕ್ಸಾಮ, ಕೆ ಎಸ್ ಪೂರ್ವ ಪರೀಕ್ಷೆ, ಯಾವುದೇ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆ ಬೇಕೇ ಬೇಕಾಗ್ತದೆ. ಆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಒಂದು ಅತ್ಯುತ್ತಮವಾದಂಥ ಪುಸ್ತಕ ನಾನು ನನ್ನ ಗಮನಕ್ಕೆ ಬಂದದ್ದು. ನಾಳೆ ಇನ್ನೊಬ್ರು ಯಾರೋ ಹೊಸದು ಮಾಡ್ಬೋದು, ಬಟ್ ಈಗಿರುವಂಥ ಮಾರುಕಟ್ಟೆಯಲ್ಲಿರುವಂಥ ಪ್ರಚಲಿತ ಘಟನೆಯನ್ನು ಪುಸ್ತಕ ನೋಡಿದಾಗ ಈ ಪುಸ್ತಕ ಅತ್ಯುತ್ತಮವಾಗಿದೆ. ಸ್ಪರ್ಧಾ ಉನ್ನತಿ ಪ್ರಕಾಶನದವರು ಪ್ರಕಟ ಮಾಡಿದ್ದಾರೆ, ಲೇಖಕರು ಮನೋಹರ್ ಸರ್ಜಾಪುರ ಅಂತೇಳಿ. ಬಹಳ ಅತ್ಯುತ್ತಮವಾಗಿರುವಂಥ, ಯಾವುದೇ ಅನಾವಶ್ಯಕ ಇಲ್ಲ, ಅಂಕಿ ಸಂಖ್ಯೆ ಅದ, ಸ್ಥಳ ಅದ, ನಮಗೊಂದು ಸ್ಪರ್ಧಾರ್ಥ ಎಕ್ಸಾಮ್ಗೆ ತಯಾರಲಿಕ್ಕೆ ಏನು ಬೇಕಲ್ಲ ಎಲ್ಲವನ್ನು ಕಲರ್ನಲ್ಲೇ ಒದಗಿಸಿದ್ದಾರೆ. ವಿಷಯ ಚೆನ್ನಾಗಿದೆ, ರಕ್ಷಣೆ ಅದ, ಅಂತಾರಾಷ್ಟ್ರೀಯ ಅದ, ರಾಜ್ಯದ ಕಲೆ ಸಂಸ್ಕೃತಿ ಅದ, ಆರ್ಥಿಕತೆ ಅದ, ಸಂವಿಧಾನದ ಅಂದರೆ ಸಂವಿಧಾನ ಅಂದ್ರೆ ಸಂವಿಧಾನ ಸಂಪಟ್ಟು ಇತ್ತೀಚೆಗೆ ಏನೇನು ಬದಲಾವಣೆ ಆಗಿದಲ್ಲ ಆ ವಿಷಯ ಕುರಿತು, ಪರಿಸರ ಶಾಸ್ತ್ರದ, ರಕ್ಷಣೆ ಅದ, ತಂತ್ರಜ್ಞಾನದ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಇತ್ತೀಚಿನ ಯೋಜನೆಗಳು. ಈಗ ರಾಜ್ಯ ಸರ್ಕಾರ ಕುಶಿನ ಮನೆ ಮಾಡ್ತು, ಇದರಾಗ ವಿವರಣೆ ಕೊಟ್ಟರೆ ಅದರ ಹಿನ್ನೆಲೆ ಏನು ಅಂತೇಳಿ, ಆ ರೀತಿ ಸಭೆ ಸಮ್ಮೇಳನಗಳು, ದಿನದ ವಿಶೇಷತೆ, ಥೀಮು, ಈ ರೀತಿ ಎಲ್ಲವನ್ನೂ ಒಳಗೊಂಡಂಥ ಒಂದು, ಯಾರ್ಯಾರು ನೀವು ಪಿ ಡಿ ಒ ತಯಾರು ಮಾಡೋರು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ತಯಾರು ಮಾಡೋರು, ಈವನ್ ಕೆ ಎಸ್ ಪೂರ್ವ ಪರೀಕ್ಷೆ ತಯಾರು ಮಾಡೋರು, ಇದನ್ನು ಒಂದು ಸಲ ರೆಫರೆನ್ಸ್ ಮಾಡ್ಕೊಳ್ಳಿ, ಒಂದು ಸಲ ಗಮನಿಸಿ. ಕಲರ್ನಲ್ಲಿ ಅದ ಮತ್ತು ನೀಟಾಗ್ಯದ, ಭಾಳ ಬೇಗನೆ ವಿಷಯ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯ ಅದ. ನಾನು ಕಳೆದ 25 ವರ್ಷದಿಂದ ಈ ಕ್ಷೇತ್ರದಲ್ಲಿ ಸ್ಪರ್ಧಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿವರೆಗೆ ಇಷ್ಟೊಂದು ಒಳ್ಳೆಯ ಪ್ರಚಲಿತ ಘಟನೆ ಸಿಕ್ಕಿರಲಿಲ್ಲ ನನ್ನ ಕೈಗೆ. ಇದು ಭಾಳ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ಒಂದು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಕೆ ಎಸ್ ಪೂರ್ವ ಪರೀಕ್ಷೆ ತಯಾರು ಮಾಡೋರು ಈ ಪುಸ್ತಕದ ಒಂದು ಕಡ್ಡಾಯ ತೆಗೆದುಕೊಳ್ಳಿ. ಪ್ರತಿಯೋಗಿತಾ ದರ್ಪಣದವರು, ಜನರಲ್ ಸ್ಟಡೀಸ್ ಇಂಡಿಯನ್ ಎಕಾನಮಿ 2024, ಒಳ್ಳೆ ಬುಕ್. ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆದ, ಅದು ಪರಿಸರದ, ಖನಿಜ ಸಂಪನ್ಮೂಲದ, ತಲಾದಾಯದ, ತೆರಿಗೆ ಅದ, ಎಲ್ಲ ಸಮಗ್ರ ವಿಷಯವನ್ನು ಒಳಗೊಂಡಂಥ ಇತ್ತೀಚಿನ ಬದಲಾವಣೆ ಏನಾಗ್ಯಾವಲ್ಲ ಆ ಈ ಪುಸ್ತಕದಲ್ಲಿ ಹಿಡಿದುಕೊಂಡು. ಇದು ಆಲ್ ಇಂಡಿಯಾ ಲೆವೆಲ್ದು ಅತ್ಯುತ್ತಮ. ಯಾರ್ಯಾರು ಕೆ ಎಸ್ ಪೂರ್ವ ಪರೀಕ್ಷೆ ತಯಾರು ಮಾಡೋರು ಕಡ್ಡಾಯವಾಗಿದ್ದಾರೆಂದು ಅಂಕಿ ಸಂಖ್ಯೆ ದೃಷ್ಟಿಯಿಂದ ಇದನ್ನು ರೆಫರೆನ್ಸ್ ಮಾಡಿ. ಆಮೇಲೆ 2024 ಇದನ್ನು ಪರಿಷ್ಕೃತಗೊಂಡಿದೆ. ಕೋವಿಡ್ ಸಮಯದಲ್ಲಿ ಇದು ಮುದ್ರಣ ಆಗಿರಲಿಲ್ಲ, 2022 ಮುದ್ರಣ ಇರಲಿಲ್ಲ, 2023 ಮುದ್ರಣ ಇರಲಿಲ್ಲ. ಈಗ
ಅದು ಹೊಸದಾಗಿ ಮುದ್ರಣ ಆಗಿ ಬಂದಿದೆ. ಮೊದಲೇ ನಿಂಬಲ್ಲಿ ಪುಸ್ತಕ ಯಾರಾದರೂ ಇದ್ದರೂ ಕೂಡ ಈ ಪುಸ್ತಕ ನೀವು ತೆಗೆದುಕೊಂಡು ಆ ಅಂಕಿ ಸಂಖ್ಯೆಗಳ ರೆಫರೆನ್ಸ್ ಮಾಡಬೇಕು. ನಿಮ್ಮ ಅನುಕೂಲ ಆಗ್ತದಂತ ಮತ್ತನ್ನು ಹೇಳ್ತಾ, ಮತ್ತೇನಾದರೂ ಅಪ್ಡೇಟ್ ಇತ್ತಂದರೆ ಮುಂದಿನ ತರಗತಿಯಲ್ಲಿ ನಾನು ತಮಗೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಕ್ಲಾಸ ಮುಗಿಸ್ತೀನಿ.